ಬಂದ್ಯಾ? ತೊಂದ್ರೆ ಕೊಟ್ನ? ಹಾ ಪರವಾಗಿಲ್ಲ ಬ್ರೋ. ಹಾ ಆದ್ರೂ ಮನ್ಸಲ್ಲಿ ಅನ್ಕೊಂಡ್ರೆ ಹೊರಗಡೆ ಎಲ್ಲ ಹೇಳ್ತೀಯಾ? ಕರೆಕ್ಟ್. ಹಾ ಅದೇ ಜೋಕ್ ಮಾಡ್ದೆ. ಸರಿ ಬಿಡು, ಮದ್ವೆ ಆದ್ಮೇಲೆ ಲೈಫ್ ಹೇಗಿದೆ? ಹೇಗಿರುತ್ತೆ? ಹಾಗೇನೇ ಇದೆ, ಸಪರೇಟ್ ಆಗ್ಬಿಟ್ವಿ. ಓ ಅಯ್ಯೋ ಸಾರಿ ಬ್ರೋ, ಏನಾಯ್ತು? ಏನಾಗುತ್ತೆ, ಈರುಳ್ಳಿ ರೇಟ್ ಜಾಸ್ತಿ ಆಯ್ತು ಅಂತೇಳಿ ಚಿಕ್ಕ ಗಲಾಟೆ ಆಯ್ತು ಅಷ್ಟೆ. ನನ್ನಂಥವನ್ನ ಮದುವೆ ಮಾಡ್ಕೊಂಡ್ರೆ ಕೊನೆಗೆ ಅದೇ ಆಗದಲ್ವಾ? ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಸಪ್ರೇಟ್ ಆಗ್ಬಿಟ್ವಿ. ಸರಿ ಬಿಡು, ಹೋಗ್ಲಿ, ಬಿಟ್ಟಾಕು. ಅದನ್ನೇ ಮಾಡಿದ್ದು. ಲೇ ಎದೋಳೋ, 5 ಮಿನಿಟ್ಸ್ ಕಣು. ನಿನ್ ದೇಹನ ಆಸ್ಕೆ ಗಮಕಿದ್ ಸಾಕು, ಪಾರ್ಸಲ್ ಕೊಟ್ಟಿಲ್ಲ ಅಂದ್ರೆ ದುಡ್ಡು ಬರಲ್ಲ ಅಂತ ನೀನೇ ತಾನೆ ಹೇಳಿದ್ದು. ರೆಕ್ಕೆ ಪುಕ್ಕ ಇಟ್ಕೊಂಡು ಆರಾಡೋ ಜೀವ ಕಣು ನಮ್ದು. ಎದ್ದೋಳು. ರೆಕ್ಕೆ ನಂದು, ಪುಕ್ಕ ನಿಂದು, ಅಷ್ಟೇ ತಾನೆ? ಇಂಥದಕ್ಕೆಲ್ಲ ನಾನು ಉತ್ತರ ಹೇಳಲ್ಲ. www.bumchickbumchick.com. ಎಸ್. ಇವನು ಹೊರಗೋಗ್ಲಿ, ನಿನ್ಗೊಂದು ಗತಿ ಕಾಣಿಸ್ತೀನಿ. ಲೇ ನಿನ್ ಟಿಫನ್ ತಂದ್ರೆ ನನ್ನ ಎಬ್ಬರ್ಸು, ಇಲ್ಲಾಂದ್ರೆ ಆ ಜಾನು ತಿನ್ಬಿಡ್ತಾನೆ. ಸರಿಯಾಗಿ ಮಾಡಿಸ್ಕೋತಾ ಇದೆಯಾ ಕಣ? ಕೆಲವು ಜೀವಗಳು ಹಾಗೆ ಕಣು, ದೇವ್ರು ಹಾಗೆ ಡಿಸೈನ್ ಮಾಡಿರ್ತಾನೆ, ನಾವೇನ್ ಮಾಡೋಕ್ಕಾಗಲ್ಲ. ಗುಡ್ ಮಾರ್ನಿಂಗ್. ನೀನ್ ಟೈಮ್ ಚೆನ್ನಾಗಿದೆ. ಆಗ್ಲೇ ಮಧ್ಯಾಹ್ನ ಆಗೋಯ್ತಾ? ರಾತ್ರಿನೂ ಚಡ್ಡಿ ಹಾಕೋ ಅಭ್ಯಾಸ ಮಾಡ್ಕೋಬೇಕು ಅಂಡ್ಕೊಂತಿದೆ. ಲೈಟರ್ ಎಲ್ಲಿದ್ಯೋ? ಊರಲ್ಲಿ ಕತ್ತೆ ಕಾಯ್ತಾ ಇದ್ದೀನಿ, ಒನ್ ಅವರ್ ಅಲ್ಲಿ ಬರ್ತೀನಿ, ಇಡು. ಬೇಗ ಬಾ. ಓಕೆ ಓಕೆ. ಏನು ಮೊನ್ನೆ ತಾನೆ ಮದುವೆ ಆಗಿದ್ದು? ಕರೆಕ್ಟಾಗಿ 1 ತಿಂಗಳು. ಅಷ್ಟು ಬೇಗ ಮನೆಯಿಂದ ಓಡಿಸ್ಬಿಟ್ಲ? ಅಯ್ಯೋ ನಿನಗೆ ಎಸ್ ಎಲ್ ಅಂತ ಬಿಯರ್ ತರಿಸ್ಕೊಟ್ಟಿದ್ದೀನಿ, ಆಫ್ಟರ್ ಆಲ್ ಒಂದು ಇಡ್ಲಿಗೆ ಮಾತಾಡ್ತೀಯ? ಏನ್ ಬರೀ ಇಡ್ಲಿನಾ, ನಾನ್ ನೋಡ್ದಾಗ ಅಲ್ಲಿ ದೋಸೆನೂ ಇತ್ತಲ್ಲ. ಇತ್ತೇನೋ, ನಾನ್ ಮಾತಾಡ್ತಿರೋದು ಇಡ್ಲಿ ಬಗ್ಗೆ, ಇಲ್ಲಿ ಇಡ್ಲಿ ಇದೆ. ಲೇ ದರಿದ್ರದವ್ನೆ, ನೀನ್ ಬದ್ಲಾಗಲ್ವಾ? ಲೇ ಮರ್ಯಾದೆಯಿಂದ ಮಾತಾಡೋಯ್ತಾ? ರೀ ದರಿದ್ರದವ್ರೆ, ಇದು ಓಕೆನಾ? ಇದು ಸ್ವಲ್ಪ ಬೆಟರ್ ಅನ್ಕೋತೀನಿ. ರಾಜು ನಿನ್ ಫೋಟೋ ನಾವು ಹೊರಗೆ ಹಾಕ್ಸ್ಬೇಕು ಅಂತಿದ್ದೇನಂತೆ, ಇವ್ನ್ ಯಾರು ಒಳಗ್ ಬಿಡ್ಬೇಡಿ ಅಂತ. ಲೇ ಎಂಟ್ರೆನ್ಸ್ ಅಲ್ಲಿ ನನ್ ಫೋಟೋ ಹಾಕಿದ್ರೆ ಲಕ್ಷ್ಮೀದೇವಿ ಬರ್ತಾಳೆ, ನಿಂಗ್ ಗೊತ್ತಾ? ಲಕ್ಷ್ಮೀದೇವಿನಾ? ಈಗ ಮುಖ ನೋಡ್ತಾ ಇದ್ರೆ ಡೋರ್ ಓಪನ್ ಆಗಲ್ಲ, ತೆಗಿ.
ಸರ್ ಕೊರಿಯರ್ ಸರ್. ಪಾರ್ಸಲ್ ಯಾರಿಗೆ? ಇದೇನ್ ದೊಡ್ಡ ಜೋಕು? ಇದು ನಿನ್ಗಲ್ಲ, ರಾಜುಗದು. ತಗೊಳ. ಹೌದಣ್ಣ, ರಾಜು ಅನ್ನೋರಿಗೆ ಬಂದಿದೆ. ಇಲ್ಲಿ ನೋಡು, ದುಡ್ಡು ಗಿಟ್ ಕೊಡೋಂಗಿದ್ರೆ ನಮಗೆ ಪಾರ್ಸಲ್ ಬೇಡ, ತಗೊಂಡೋಗು. ಸರ್ ಸರ್ ಸರ್, ದುಡ್ಡೇನು ಬೇಡ ಸರ್, ಪಾರ್ಸಲ್ ಅಷ್ಟೇ ಇಸ್ಕೊಳ್ಳಿ. ಗೊತ್ತುಬಿಡು. ಸ್ವಲ್ಪ ವಾಟರ್ ಇದ್ರೆ ಕೊಡ್ತೀರಾ? ನಮ್ಮ ರೂಮಲ್ಲಿ ವಾಟರ್ ಗಿಟ್ ಇರಲ್ಲ, ಬರೀ ಬಿಯರ್ ಅಷ್ಟೇ. ಅದು ಆ ಕುಡುಕನ ಮಗ ಕುಡಿತಾನೆ. ಅವ್ನು ಕೇಳಿದ್ನ? ಕೇಳಿದ್ರೆ ಹೇಳು ಅಷ್ಟೇ. ನೀನು ಬರಯ್ಯ, ನೀನು ಒಳಗೆ ಬಾ, ಎರಡು ಮ್ಯಾಟ್ರ್ ಕತೆ ಹೇಳ್ತೀನಿ, ಬಾ. ಪರವಾಗಿಲ್ಲ ಅಣ್ಣ, ವಾಟರ್ ಏನು ಬೇಡ. ಏ ಬಾ, ಎಲ್ಲಿ ಹೋಗ್ತಾ ಇದೆಯಾ? ಒಳಗೆ ಬಾ, ಒಳಗೆ ಬಾ, ನಿನ್ ಕತೆ ಹೇಳ್ತೀನಿ ಬಾ. ಅದು ಏ ಒಳಗೆ ಬರ, ಏ ಒಳಗೆ ಬರಯ್ಯ ಅಣ್ಣ, ಬರ ಕೂತ್ಕೋ. ಅಯ್ಯೋ, ಏನಿದು ಡೋರ್ ಹಾಕ್ತಿದ್ದಾರೆ? ಲೇ, ನನ್ನ ಬಗ್ಗೆ ಹೇಳಿದ್ರೆ ಸಾಯಿಸ್ಬಿಡ್ತೀನಿ. ನಿನ್ ಬಗ್ಗೆ ಯಾಕೋ ಹೇಳಿ, ರಾಜು ಬಗ್ಗೆ ಹೇಳ್ತೀನಿ ಲಾಸ್ಟ್ ಅಲ್ಲಿ. ನಿನ್ ಬಗ್ಗೆ ಹೇಳೋಣ, ಟೈಮ್ ಆಗುತ್ತಣ. ಏನೇ ಏನಿಂದು, ನಿನ್ ರೂಮ್ ಅನ್ಕೋ, ಆರಾಮಾಗಿ ಕೂತ್ಕೋ, ರಿಲ್ಯಾಕ್ಸ್ ಆಗು. ನಮ್ ರಾಜು ಮದುವೆಗೆ ಹ್ಯಾಪಿ ಆಗಿದ್ದಾನೆ. ಅವ್ನ್ ಫಸ್ಟ್ ವೀಕ್ ಜಾಬ್ ಡೆಲಿವರಿ ನೋಡು, ನೀನ್ ಕೊಟ್ಟಾಗೇನೆ ಮದುವೆಗೆ ಎರಡು ಮೂರ್ ದಿನ ಹ್ಯಾಪಿ ಆಗಿದ್ದ. ಆದ್ರೆ ಒಂದಿನ ನೈಟ್ ರಾಜು ಹೆಂಡತಿ ಈ ತರ ನೈಟ್ ಡೆಲಿವರಿ ಮಾಡೋದು, ಲೇಟ್ ಆಗಿ ಬರೋದು ನಂಗೆಲ್ಲ ಇಷ್ಟ ಆಗೋದಿಲ್ಲ ಅಂತ ಅಂದ್ಲು. ನಾನ್ ಕೆಲ್ಸ ಮಾಡ್ತಾ ಇದೀನಲ್ಲ, ನೀನ್ ಕೆಲ್ಸ ಬಿಟ್ಬಿಡು ಅಂದ್ಲು. ನನ್ ಸ್ಯಾಲ್ರಿಯಿಂದ ಹ್ಯಾಪಿ ಆಗಿರೋಣ ಅಂದ್ಲು. ಸಂಪಾದನೆ ಇಲ್ದಿರೋ ಗಂಡಸು ಗಂಡಸ್ ತರ ಇರಕ್ ಆಗಲ್ವಲ್ಲ ಸರ್? ಆ ತರ ಗಂಡಸರು ಇರ್ತಾರೆ, ನಾವು ಅಬ್ಸರ್ವ್ ಮಾಡ್ಬೇಕಷ್ಟೇ. ಮತ್ತೆ ಈ ರಾಜು ಅವ್ರು ಏನ್ ಮಾಡಿದ್ರು ಸರ್? ಗಂಡಸಲ್ವಾ, ಹಾಗೆ ಮಾಡ್ದ. ನಿನ್ ಸಂಪಾದನೆಯಲ್ಲಿ ನನ್ಗೆ ಬದುಕಕ್ ಆಸೆನೆ ಇಲ್ಲ. ನಿನ್ ಮನೆಗ್ ಬರೋ ಅಷ್ಟರಲ್ಲಿ ಮನೆ ಕ್ಲೀನ್ ಮಾಡೋ ಅವಶ್ಯಕತೆ ನನಗಿಲ್ಲ. ನೀನ್ ಹೇಳ್ದಾಗ ಕೇಳ್ಕೊಂಡಿದ್ದಿರೋದಕ್ಕೆ ನನ್ ಕೈಲಿ ಆಗೋದಿಲ್ಲ. ನನ್ ಕೆಲ್ಸ ಇಷ್ಟ ಇದ್ರೆ ಇರು, ಇಲ್ಲ ಅಂದ್ರೆ ಹೊರಟೋಗು ಅಂತಂದ. ಅಷ್ಟು ಚಿಕ್ಕ ಜಗಳಕ್ಕೆ ಬೇರಾಗೋದೇನ್ ಸರ್? ಸಮಸ್ಯೆ ಅಲ್ಲ, ಕ್ಲಾರಿಟಿ ಬಂತು. ಆ ಅಳುಮುತಿ ಜೊತೆ ಕಷ್ಟಪಡೋದ್ ಬಿಟ್ಟು ಅವನೇ ದೊಡ್ಡ ಮನ್ಸ್ ಮಾಡಿ ಬಿಟ್ಬಿಟ್ಟ. ಅವಾಗ ಅವಾಗ ಫೋನಲ್ಲಿ ಮಾತಾಡ್ತಿರ್ಬೇಕು ಅನ್ಕೋತೀನಿ. ಏನಾ ಯಾವನು ಮಾತಾಡಲ್ಲ ಅಂದ್ರೆ ಯಾವತ್ಗಾದ್ರೂ ಒಂದಾಗೋ ಅವಕಾಶ ಇದೆ. ಯವನ್ ಇರೋವರೆಗೂ ನಡೆಯಲ್ಲ. ಏನು? ಏನಿಲ್ಲಪ್ಪ, ನೀನ್ ಒಳ್ಳೆಯವನು ಅಂತ ಹೇಳಿದೆ ಅಷ್ಟೇ. ಮತ್ತೆ ಈ ಸರ್ ಕತೆ ಏನ್ ಸರ್? ಅಯ್ಯ, ಈ ದರಿದ್ರ ನನ್ ಮಗನ ಕತೆ ಕೇಳೋದಕ್ಕೆ ಎಷ್ಟೋ ಇಂಟ್ರೆಸ್ಟ್ ಹೇಳ್ತೀನಿ, ಆ ಕತೆನೂ ಹೇಳ್ತೀನಿ, ಅದಕ್ಕಿಂತ ಕೀಳಾಗಿರುತ್ತೆ. ಓಕೆ. ಇವ್ರ ಮಾವ ಅವ್ರ ಹೆಂಡತಿನ ಭಯ ಪಡಿಸ್ಬೇಕು ಅಂತ ರೆಡಿ ಹಾಕೋತಿದ್ದ. ಅವನ್ ಹೆಂಡತಿ ಬಂದ್ಲು, ಇನ್ನೊಬ್ಬನ ಜೊತೆಲಿ ಕರ್ಕೊಂಡ್ಬಂದ್ಲು. ಲೈಟ್ ಆನ್ ಮಾಡೋಣ ಅಂತ ಟ್ರೈ ಮಾಡಿದ್ಲು, ಲೈಟ್ ಆನ್ ಆಗ್ಲಿಲ್ಲ. ಮುಂದೆ ಹೋಗಿ ಆ ಕಡೆ ಈ ಕಡೆ ನೋಡ್ತಾ ಇದ್ದು. ಒಳಗಡೆಯಿಂದ ಭಯಂಕರವಾದ ಒಂದು ಶಬ್ದ, ಚಿಕ್ಸೆ ಕರಡಿ ತರ ಏನು ಒಳಗಡೆ ಬಂದ. ಅವಳು ಭಯ ಪಟ್ಲು, ಪಕ್ಕದಲ್ಲಿರೋರು ಹಾಗೆ ತಲೆ ಸುದ್ದಿದ್ರು. ಬಂದಿರೋರು ಯಾರು ಅಲ್ಲ, ಅವನ ಹೆಂಡತಿ ಬಾಸ್. ಅವ್ರ ಬಾಸ್ನ ಹಾಸ್ಪಿಟಲ್ಗೆ ಸೇರಿಸಿದ್ರು, ಆಮೇಲೆ ಡಿವೋರ್ಸ್ಗೆ ಅಂತ ಜಡ್ಜ್ ಹತ್ರ ಕೊಟ್ರು. ಅಲ್ಲಿಗೆ ಈ ಕತೆ ಮುಕ್ತಾಯ. ಅಯ್ಯೋ, ನೀವು ಮೇಕಪ್ ಹಾಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಸರ್. ಏ, ಮುಚ್ಕೊಂಡು ಹೋಗು ಸರ್. ವಾಟರ್ ಸರ್ ಪಕ್ಕದ ಸಂಧ್ಯಾ ಲೋಕೇಳ. ಆಯ್ತಾ, ಎದೋಳು ಎದೋಳು. ರಾಜ್, ನಿಂಗೊಂದು ಒಳ್ಳೆ ಸುದ್ದಿ ಹೇಳ. ಹೇಳಮ್ಮ. ನನ್ಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ. ವಾವ್, ನಿಜವಾಗ್ಲು ನನಗೆ ತುಂಬಾ ಹ್ಯಾಪಿ ಆಗಿದೆ. ಸರಿ, ನಾನು ಮನೆಗೆ ಬರ್ತೀನಿ ಇರು. ರಾಜ್, ನೀನ್ ಮನೆಗ್ ಬರೋಕ್ ಮುಂಚೆ ನಾನ್ ನಿನ್ಗೊಂದು ವಿಷಯ ಹೇಳ್ಬೇಕು. ಹ್ಮ್, ಹೇಳು ಸಿರಿ, ಹೇಳು. ನಿನಗೇನ್ ಬೇಕಂದ್ರೂ ಕೊಡ್ತೀನಿ. ಮದುವೆ ಆಗಿರೋ ಎರಡು ವರ್ಷಕ್ಕೆ ಇದು ಮೋಸ್ಟ್ ಹ್ಯಾಪಿನೆಸ್ ನ್ಯೂಸ್. ನಿನಗೇನ್ ಬೇಕು ಹೇಳು, ಕೊಡ್ತೀನಿ. ನನ್ಗೆ ಹೆಣ್ಮಗು ಆಗ್ಲಿ ಗಂಡ್ಮಗು ಆಗ್ಲಿ ಇನಿಷಿಯಲ್ ಮಾತ್ರ ನಂದೇ ಇರ್ಬೇಕು. ಸಿರಿ, ನನಗೆ ಅರ್ಥ ಆಗ್ಲಿಲ್ಲ. ಸಿರಿ, ನಿಮ್ ಮನೆಯವ್ರ ಹೆಸರು ನಮ್ ಮಗುಗ್ ಬೇಡ. ಯಾಕೆ ಸಿರಿ? ಇನಿಷಿಯಲ್ಲು ನಿಂದು ಬೇಡ, ನಂದೇ ಇಡ್ಬೇಕು. ಥ್ಯಾಂಕ್ ಯು ಸಿರಿ. ಒಪ್ಕೊಂಡಿದ್ಯಾ? ನಿಮ್ಮಪ್ಪ ಅಮ್ಮನ ಮಾತ್ ಕೇಳಿ ನಿನ್ ಮನ್ಸು ತುಂಬಾ ವೀಕ್ ಆಗಿದೆ ಸಿರಿ. ಆ ನಿನ್ ಮನ್ಸಿಗೆ ನನ್ ಮನೆತನದ ಹೆಸರು ಇಷ್ಟ ಆಗ್ತಿಲ್ಲ. ಇನ್ ನಾನೆಲ್ಲಿ ಇಷ್ಟ ಆಗ್ತೀನಿ? ಹ್ಯಾಪಿಯಾಗಿರು ಸಿರಿ. ನಿನ್ ಕಣ್ಣಿಗೆ ನಾನು ಯಾವತ್ತೂ ಕಾಣಿಸೋದಿಲ್ಲ. ರಾಜ್, ಸೊಲ್ಯೂಷನ್ ಅದಲ್ಲ. ಸೊಲ್ಯೂಷನ್ ಇಲ್ದಿರೋ ಸಮಸ್ಯೆ ನನಗೆ ಕೊಟ್ಟಿದ್ಯಾ ಸಿರಿ? ರಾಜ್, ಇನ್ಮೇಲ್ ನಿನ್ನಿಷ್ಟ. ಹುಡುಗನ ಹುಡುಗಿ ಹುಟ್ಟಿದ ತಕ್ಷಣ ನಿಮ್ಮ ಮನೆತನದ ಹೆಸರು ಇಷ್ಟ ಆಗ್ಲಿಲ್ಲ ಅಂತ ಬಿಟ್ಬಿಟ್ಟೆ ಅಂತ ಹೇಳು. ಲವ್ ಯು ಸಿರಿ, ಬಾಯ್.